2025 ಐಪಿಎಲ್ಗೆ ಇನ್ನೂ ಕೂಡ ಸಾಕಷ್ಟು ಟೈಮ್ ಇದೆ, ಬಟ್ ಪ್ರಿಪರೇಷನ್ಸ್ ಮಾತ್ರ ಈಗಲಿಂದಲೇ ಸ್ಟಾರ್ಟ್ ಆಗಿದೆ. ಕೆಲ ಫ್ರಾಂಚೈಸಿಗಳಂತೂ ಈಗಾಗಲೇ ಕೋಚ್, ಮೆಂಟರ್ ಸೇರಿದಂತೆ ಹಳಬರಿಗೆ ಕೋ ಕೊಟ್ಟು ಹೊಸಬರನ್ನ ವೆಲ್ಕಮ್ ಮಾಡ್ತೀವಿ. 18ನೇ ಆವೃತ್ತಿಯ ಐಪಿಎಲ್ ಆರಂಭಕ್ಕೂ ಮುನ್ನ ತಂಡಗಳಲ್ಲಿ ಯಾರನ್ನ ಉಳಿಸಿಕೊಳ್ಬೇಕು, ಯಾರನ್ನ ಹರಾಜಿಗೆ ಬಿಡಬೇಕು ಅನ್ನೋ ಲೆಕ್ಕಾಚಾರ ಕೂಡ ನಡೆಸ್ತೀವಿ. ಇನ್ನು ಇದುವರೆಗೂ ಒಮ್ಮೆಯೂ ಕೂಡ ಚಾಂಪಿಯನ್ ಪಟ್ಟಕ್ಕೆ ಇರದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೂಡ ನೆಕ್ಸ್ಟ್ ಸೀಸನ್ಗೆ ಕಪ್ ಗೆಲ್ಲೋಕೆ ಈಗಿನಿಂದಲೇ ರಣತಂತ್ರ ಹೆಣಿದಿದೆ. ಅದರಂತೆ ಮೆಗಾ ಆಕ್ಷನ್ನಲ್ಲಿ 4 ಆಟಗಾರರನ್ನಷ್ಟೇ ಉಳಿಸಿಕೊಂಡು ಉಳಿದ ಆಟಗಾರರನ್ನ ಕೈ ಬಿಡೋ ಚಿಂತನೆಯಲ್ಲಿದೆ. ಹಾಗಾದರೆ RCB ಫ್ರಾಂಚೈಸಿ ಉಳಿಸಿಕೊಳ್ಬೇಕು ಅಂತಿರೋ ಆ 4 ಆಟಗಾರರು ಯಾರು, ಯಾವ ಕಾರಣಕ್ಕೆ, ಯಾರ್ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ, 2025 ಟೂರ್ನಿಗೆ ಬೆಂಗಳೂರು ತಂಡ ಸೇರಿಕೊಳ್ಳೋ ಪ್ಲೇಯರ್ಸ್ ಯಾರು ಅನ್ನೋ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೇನೆ ನಾನು ಶಾಂತ. ನೀವು ಸುದ್ದಿ ಆನಂದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರೀಬೇಡಿ. ಬರೋಬ್ಬರಿ 17 ಐಪಿಎಲ್ ಇತಿಹಾಸದಲ್ಲಿ 3 ತಂಡಗಳು ಈವರೆಗೂ ಕೂಡ ಒಮ್ಮೆಯೂ ಟ್ರೋಫಿ ಗೆಲ್ಲೋಕೆ ಸಾಧ್ಯ ಆಗಿಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ಪಂಜಾಬ್ ಕಿಂಗ್ಸ್ಗೆ ಚಾಂಪಿಯನ್ ಪಟ್ಟಕ್ಕಿರೋ ಕನಸು ನನಸಾಗಲೇ ಇಲ್ಲ. ಅದರಲ್ಲೂ ವಿರಾಟ್ ಕೊಹ್ಲಿ ಅಂತ ದಿಗ್ಗಜ ಆಟಗಾರನನ್ನು ಹೊಂದಿರೋ ನಮ್ಮ ಬೆಂಗಳೂರು ತಂಡ ಒಮ್ಮೆನಾದರೂ ಕೂಡ ಟ್ರೋಫಿ ಗೆಲ್ಲಬೇಕು ಅನ್ನೋದು ಕೋಟಿ ಕೋಟಿ ಕನ್ನಡಿಗರ ಮಹಾ ಕನಸು. ಬ್ಯಾಡ್ ಲಕ್ ಅಂದರೆ 17 ಆವೃತ್ತಿಗಳಲ್ಲಿ 3 ಬಾರಿ ಫೈನಲ್ ಪ್ರವೇಶ ಪಡೆದಿದ್ರು ಕೂಡ ಬೆಂಗಳೂರು ತಂಡಕ್ಕೆ ಒಮ್ಮೆಯೂ ಕೂಡ ಟೈಟಲ್ ಅನ್ನು ಎತ್ತಿ ಹಿಡಿಯೋಕೆ ಆಗಲೇ ಇಲ್ಲ. 2024 ಐಪಿಎಲ್ ಟೂರ್ನಿಯಲ್ಲಂತೂ RCBA ಕಪ್ ಗೆಲ್ಲುತ್ತೆ ಅಂತ ಫ್ಯಾನ್ಸ್ ಫುಲ್ಲು ಜೋಶ್ನಲ್ಲಿದ್ರು. ಸೆಕೆಂಡ್ ಹಾಫ್ನಲ್ಲಿ ಫಿನಿಕ್ಸ್ ಅಂತೆ ಕಮ್ಬ್ಯಾಕ್ ಮಾಡಿದ್ದ ಪ್ಲೇಯರ್ಸ್ ಮಿರಾಕಲ್ ಎನ್ನುವಂತೆ ಪ್ಲೇ ಆಫ್ಗೂ ಕೂಡ ಎಂಟ್ರಿ ಕೊಟ್ಟಿದ್ರು. ಆದರೆ ರಾಜಸ್ಥಾನ ವಿರುದ್ಧ ಸೋಲುವ ಮೂಲಕ ಪಾಯಿಂಟ್ಸ್ ಪಟ್ಟಿಯಲ್ಲಿ 4ನೇ ತಂಡವಾಗಿ ಟೂರ್ನಿಂದ ಹೊರಬೀಳಬೇಕಾಯಿತು. ಬಟ್ ನೆಕ್ಸ್ಟ್ ಸೀಸನ್ಗೆ ಈ ರೀತಿ ಆಗಬಾರದು ಅಂತ ಬೆಂಗಳೂರು ಫ್ರಾಂಚೈಸಿ ಭರ್ಜರಿ ಪ್ಲಾನ್ ಮಾಡಿದೆ. ಮುಂಬರುವ ಐಪಿಎಲ್ ಹರಾಜಿನಲ್ಲಿ ಸಾಕಷ್ಟು ಅಳೆದು ತೂಗಿ ತಮಗೆ ಬೇಕಾದ ಆಟಗಾರರನ್ನು ಖರೀದಿಸಲು, ಹಾಗೆ ಹರಾಜಿಗೂ ಮುನ್ನ ಅತ್ಯುತ್ತಮ ಆಟಗಾರರನ್ನು ರಿಟೈನ್ ಮಾಡಿಕೊಳ್ಳಲು ಮ್ಯಾನೇಜ್ಮೆಂಟ್ ರೂಪುರೇಷೆಗಳನ್ನು ಸಿದ್ಧಗೊಳಿಸ್ತಾ ಇದೆ. ಫ್ರಾಂಚೈಸಿಗಳಿಗೆ 3+1 ಸೂತ್ರದ ಪ್ರಕಾರ ರಿಟೈನ್ಗೆ ಅವಕಾಶ. 2025 ಐಪಿಎಲ್ ಟೂರ್ನಿಗೂ ಮುನ್ನ ನಡೆಯಲಿರುವ ಮೆಗಾ ಹರಾಜಿನಲ್ಲಿ 8 ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳಲು ಅವಕಾಶ ನೀಡಬೇಕು ಎಂದು ಕೆಲ ಐಪಿಎಲ್ ಫ್ರಾಂಚೈಸಿಗಳು ಮನವಿ ಮಾಡಿಕೊಂಡಿವೆ. ಆದರೆ ಐಪಿಎಲ್ ಆಡಳಿತ ಕಮಿಟಿ 3+1 ಸೂತ್ರದ ಪ್ರಕಾರ ರಿಟೈನ್ಗೆ ಅವಕಾಶ ನೀಡಿದೆ ಎನ್ನಲಾಗ್ತಿದೆ. ಅಂದರೆ 3 ಆಟಗಾರರು ಹರಾಜಿಗೂ ಮುನ್ನ ನೇರ ರಿಟೈನ್, ಹಾಗೆ 1 ರೈಟ್ ಟು ಮ್ಯಾಚ್ ಕಾರ್ಡ್ ಬಳಕೆಗೆ ಅವಕಾಶ ನೀಡಲು BCCI ಮುಂದಾಗಿದೆ. ಹೀಗಾಗಿ ಹರಾಜಿಗೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಯಾವ 3 ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳಲಿದೆ, ಹಾಗೆ ಯಾರನ್ನ RTM ಮೂಲಕ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿದೆ ಎನ್ನುವ ಬಗ್ಗೆ ಚರ್ಚೆ ಜೋರಾಗಿದೆ. ಈಗಿರೋ ಮಾಹಿತಿ ಪ್ರಕಾರ ಬೆಂಗಳೂರು ಫ್ರಾಂಚೈಸಿ 4 ಉಳಿಸಿಕೊಳ್ಳೋಕೆ ಪ್ಲಾನ್ ಮಾಡಿದೆ. ಆ 4 ಆಟಗಾರನ ಯಾರು ಅನ್ನೋದನ್ನೇ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. RCB ಉಳಿಸಿಕೊಳ್ಳೋ ಮೊದಲ ಆಟಗಾರ ಕಿಂಗ್ ವಿರಾಟ್ ಕೊಹ್ಲಿ. ಎಸ್, RCB ಅಂತ ಬಂದರೆ ಫಸ್ಟ್ ನೆನಪಾಗೋದೆ ಕಿಂಗ್ ವಿರಾಟ್ ಕೊಹ್ಲಿ. ಸೊ ಅವರಿಲ್ಲದ ಬೆಂಗಳೂರು ತಂಡವನ್ನು ಕನ್ನಡಿಗರು ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. Day 1 ಕೂಡ RCB ತಂಡದ ಅವಿಭಾಜ್ಯ ಅಂಗವಾಗಿ ಗುರುತಿಸಿಕೊಂಡಿರುವ ವಿರಾಟ್ ಕೊಹ್ಲಿಯನ್ನು ಮೊದಲ ಆಯ್ಕೆಯ ಆಟಗಾರನಾಗಿ ಬೆಂಗಳೂರು ಫ್ರಾಂಚೈಸಿ ರಿಟೈನ್ ಮಾಡಿಕೊಳ್ಳುತ್ತೆ. 17ನೇ ಆವೃತ್ತಿಯ ಐಪಿಎಲ್ನಲ್ಲಿ ವಿರಾಟ್ ಕೊಹ್ಲಿ ಅತಿ ಹೆಚ್ಚು ರನ್ ಸ್ಕೋರ್ ಮಾಡಿ ಆರೆಂಜ್ ಕ್ಯಾಪ್ ಕೂಡ ಮುಡಿಗೇರಿಸಿಕೊಂಡಿದ್ರು. ಚೊಚ್ಚಲ ಆವೃತ್ತಿಯ ಐಪಿಎಲ್ ಟೂರ್ನಿಯಲ್ಲೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಪ್ರತಿನಿಧಿಸುತ್ತಾ ಬಂದಿರುವ ವಿರಾಟ್ ಕೊಹ್ಲಿ RCB ಪರವಾಗಿ ಐಪಿಎಲ್ ಟ್ರೋಫಿ ಗೆಲ್ಲುವ ಮಹದಾಸೆಯನ್ನು ಹೊಂದಿದ್ದಾರೆ. RCB ತಂಡದ ಪ್ರಮುಖ ಬ್ಯಾಟಿಂಗ್ ಶಕ್ತಿಯಾಗಿರುವ ಕೊಹ್ಲಿಯನ್ನು ಬೆಂಗಳೂರು ಫ್ರಾಂಚೈಸಿ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋ ಮಾತೇ ಇಲ್ಲ. ಸೊ ಹೀಗಾಗಿ ಫಸ್ಟ್ ಚಾಯ್ಸ್ನಲ್ಲಿ ಕೊಹ್ಲಿಯನ್ನು ರಿಟೈನ್ ಮಾಡಿಕೊಳ್ಳಲಿದೆ RCB. RCB ಬ್ಯಾಟಿಂಗ್ ಶಕ್ತಿಯಾಗಿರುವ ರಜತ್ ಪಾಟಿದಾರ್, RCB ಪರ ಅತ್ಯುತ್ತಮ ಪ್ರದರ್ಶನ ನೀಡಿದವರಲ್ಲಿ ರಜತ್ ಪಾಟಿದಾರ್ ಕೂಡ ಒಬ್ಬರು. ತಂಡದ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಲ ಹೆಚ್ಚಿಸುವ ಆಟಗಾರ. RCB ತಂಡದ ಪರ ಕಳೆದ ಆವೃತ್ತಿಯ ಐಪಿಎಲ್ ಟೂರ್ನಿಯಲ್ಲಿ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಫೇಲ್ಯೂರ್ ಅನುಭವಿಸಿದ್ದ ಪಾಟಿದಾರ್ ಸೆಕೆಂಡ್ ಇನ್ನಿಂಗ್ಸ್ ವೇಳೆ ಭರ್ಜರಿಯಾಗಿ ಫಾರ್ಮ್ಗೆ ಮರಳಿದರು. ಪದೇ ಪದೇ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದ ಹೊರತಾಗಿ ಕೂಡ ಪಾಟಿದಾರ್ಗೆ RCB ಮ್ಯಾನೇಜ್ಮೆಂಟ್ ಚಾನ್ಸ್ ನೀಡಿತ್ತು. ಪರಿಣಾಮ 17ನೇ ಆವೃತ್ತಿಯ ಐಪಿಎಲ್ನಲ್ಲಿ ಬೆಂಗಳೂರು ತಂಡದ ಪರ 15 ಪಂದ್ಯಗಳನ್ನಾಡಿದ್ದ ಪಾಟಿದಾರ್ 177.13 ಸ್ಟ್ರೈಕ್ ರೇಟ್ನಲ್ಲಿ 395 ರನ್ ಕಲೆ ಹಾಕಿದರು. ಇವುಗಳಲ್ಲಿ 5 ಅರ್ಧಶತಕಗಳು ಕೂಡ ಸೇರಿವೆ. ಅಲ್ಲದೆ ಯುವ ಆಟಗಾರನಾಗಿರುವ ರಜತ್ ಪಾಟಿದಾರ್ ಅವರನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಂಡ್ರೆ ತಂಡಕ್ಕೆ ಆಸ್ತಿಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ RCB ಫ್ರಾಂಚೈಸಿ ಯುವ ಬ್ಯಾಟರ್ನನ್ನು ಉಳಿಸಿಕೊಳ್ಳೋಕೆ ಹೆಚ್ಚು ಆಸಕ್ತಿಯನ್ನು ತೋರಿದೆ. ಸೆಂಚುರಿ ಸ್ಟಾರ್ ವಿಲ್ ಜಾಕ್ಸ್ಗೆ ಮತ್ತೊಮ್ಮೆ ಮಣೆ. ಇಂಗ್ಲೆಂಡ್ ಮೂಲದ ಸ್ಫೋಟಕ ಆಟಗಾರ ವಿಲ್ ಜಾಕ್ಸ್ ಬೆಂಗಳೂರು ತಂಡದಲ್ಲಿ ಈಗಾಗಲೇ ಹೊಸ ಛಾಪು ಮೂಡಿಸಿದ್ದಾರೆ. 3.2 ಕೋಟಿ ನೀಡಿ ಖರೀದಿಸಿದ್ದ ವಿಲ್ ಜಾಕ್ಸ್ ಭರ್ಜರಿ ಪ್ರದರ್ಶನ ನೀಡಿದರು. 17ನೇ ಆವೃತ್ತಿಯ ಐಪಿಎಲ್ ಟೂರ್ನಿಯಲ್ಲಿ ಸಿಕ್ಕ ಅವಕಾಶವನ್ನು ತಮ್ಮ 2 ಕೈಗಳಿಂದ ಬಾಚಿಕೊಳ್ಳುವಲ್ಲಿ ವಿಲ್ ಜಾಕ್ಸ್ ಯಶಸ್ವಿಯಾಗಿದರು. 25 ವರ್ಷದ ಬ್ಯಾಟಿಂಗ್ ಆಲ್ರೌಂಡರ್ ವಿಲ್ ಜಾಕ್ಸ್ RCB ಪರ ಕೇವಲ 8 ಪಂದ್ಯಗಳನ್ನಾಡಿ 175 ಸ್ಟ್ರೈಕ್ ರೇಟ್ನಲ್ಲಿ
ಒಂದು ಶತಕ ಸಹಿತ 230 ರನ್ ಸಿಡಿಸಿದ್ರು. ಬೆಂಗಳೂರು ತಂಡ ರಿಟೈನ್ ಮಾಡಿಕೊಂಡ್ರೆ ಒಳ್ಳೆ ಆಯ್ಕೆ ಎನಿಸಿಕೊಳ್ಳಲಿದ್ದಾರೆ. ಅಗತ್ಯವಿದ್ರೆ ಬೌಲಿಂಗ್ನಲ್ಲೂ ಕೂಡ ವಿಲ್ ಜಾಕ್ಸ್ ಆಸರೆಯಾಗಬಲ್ಲರು. ಹೀಗಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನ ರಿಟೈನ್ ಮಾಡಿಕೊಳ್ಳೋದಕ್ಕಿಂತ ವಿಲ್ ಜಾಕ್ಸ್ ರಿಟೈನ್ ಭವಿಷ್ಯದ ದೃಷ್ಟಿಯಿಂದ ಆರ್ಸಿಬಿಗೆ ಲಾಭವಾಗುವ ಸಾಧ್ಯತೆಯೇ ಹೆಚ್ಚಿದೆ. ಬೆಂಗಳೂರು ತಂಡದ ಬೌಲಿಂಗ್ ಸ್ಟ್ರೆಂತ್ ಮೊಹಮ್ಮದ್ ಸಿರಾಜ್, ಆರ್ಸಿಬಿ ಟೀಮ್ನಲ್ಲಿ ಮೊದಲಿಂದಲೂ ಕೂಡ ಇರೋ ಮೇನ್ ಕಂಪ್ಲೇಂಟ್ ಅಂದ್ರೆ ಒಳ್ಳೆ ಬೌಲರ್ಸ್ ಇಲ್ಲ ಅನ್ನೋದು. ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಹಾಗೆ ಫ್ಯಾನ್ಸ್ಗೂ ಕೂಡ ಇರೋ ಬೇಸರ ಇದೆ. ಇರೋದ್ರಲ್ಲಿ ಮೊಹಮ್ಮದ್ ಸಿರಾಜ್ ಬೆಟರ್. 2018 ಕೂಡ ಆರ್ಸಿಬಿ ತಂಡದ ಬೌಲಿಂಗ್ ಬೆನ್ನೆಲುಬು ಎನಿಸಿಕೊಂಡಿರುವ ಹೈದರಾಬಾದ್ ಮೂಲದ ವೇಗಿ ಮೊಹಮ್ಮದ್ ಸಿರಾಜ್ ಅವರನ್ನ ಬೆಂಗಳೂರು ಫ್ರಾಂಚೈಸಿ ರೈಟ್ ಟು ಮ್ಯಾಚ್ ಕಾರ್ಡ್ ಅನ್ನ ಬಳಸಿ ಹರಾಜಿನಲ್ಲಿ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ. ಸಿರಾಜ್ ಕಳೆದ ಆವೃತ್ತಿಯ ಐಪಿಎಲ್ ನಲ್ಲಿ ಫಸ್ಟ್ ಹಾಫ್ ನಲ್ಲಿ ಹೇಳಿಕೊಳ್ಳುವಂತ ಪ್ರದರ್ಶನ ಏನೂ ನೀಡಿರಲಿಲ್ಲ, ಬಟ್ ಸೆಕೆಂಡ್ ಹಾಫ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. 14 ಮ್ಯಾಚ್ ಗಳಲ್ಲಿ ಆಡಿದ್ದ ಸಿರಾಜ್ 15 ವಿಕೆಟ್ ಗಳನ್ನ ಭೇಟಿಯಾಡಿದ್ರು. ಟೀಂ ಇಂಡಿಯಾ ವೇಗಿಯಾಗಿ ಅಪಾರ ಅನುಭವವನ್ನ ಹೊಂದಿರುವ ಸಿರಾಜ್ ಯಾವುದೇ ಹಂತದಲ್ಲೂ ಕೂಡ ಎದುರಾಳಿ ಬ್ಯಾಟಿಂಗ್ ಪಡೆಗೆ ಅಪಾಯಕಾರಿಯಾಗಬಲ್ಲರು. ಹೀಗಾಗಿ ಸಿರಾಜ್ ಮತ್ತೊಮ್ಮೆ ಬೆಂಗಳೂರು ತಂಡವನ್ನೇ ಪ್ರತಿನಿಧಿಸಿದ್ರು ಕೂಡ ಅಚ್ಚರಿಯೇನಿಲ್ಲ. ಕಿಂಗ್ ಕೊಹ್ಲಿಗೋಸ್ಕರನಾದರೂ ಕಪ್ ಗೆಲ್ಲಿ ಎಂದ ಕನ್ನಡಿಗರು. ಐಪಿಎಲ್ ಫ್ರಾಂಚೈಸಿಗಳ ಪೈಕಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಇರೋ ಹಾಗೆ ಬ್ರ್ಯಾಂಡ್ ವ್ಯಾಲ್ಯೂ ಹೊಂದಿರೋ ತಂಡ ಅಂದ್ರೆ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಬರೋಬ್ಬರಿ 5-5 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿರುವ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ಗೂ ಕೂಡ ಸಿಗದಷ್ಟು ಅಭಿಮಾನ ಬೆಂಗಳೂರು ತಂಡಕ್ಕೆ ಸಿಕ್ಕಿದೆ. ಅದಕ್ಕೆ ಮೇನ್ ರೀಸನ್ ವಿರಾಟ್ ಕೊಹ್ಲಿ. ಬೆಂಗಳೂರು ತಂಡದ ಐಕಾನ್ ಅಂತಿರೋ ವಿರಾಟ್ ಕೊಹ್ಲಿಗೆ ಇಡೀ ಜಗತ್ತಿನಾದ್ಯಂತ ಫ್ಯಾನ್ಸ್ ಇದ್ದಾರೆ. ಬೇರೆ ಬೇರೆ ತಂಡಗಳು ಕೊಹ್ಲಿ ತಮ್ಮ ಟೀಮ್ಗೆ ಬಂದರೆ ಕೋಟಿ ಕೋಟಿ ಹಣ ಕೊಡೋಕ್ಕೂ ಕೂಡ ರೆಡಿ ಇದ್ದಾರೆ, ಬಟ್ ಕಿಂಗ್ ವಿರಾಟ್ ಮಾತ್ರ ಯಾವತ್ತೂ ತಮ್ಮ ನಿಷ್ಠೆಯನ್ನು ಬಿಟ್ಟಿಲ್ಲ. ಒಂದೇ ಒಂದು ಸಲ ಕಪ್ ಗೆಲ್ಲದೇ ಇದ್ರೂ ಕೂಡ ಇಡೀ ಫ್ರಾಂಚೈಸಿಗಾಗಿ ಆಡ್ತಿದ್ದಾರೆ, ಎಲ್ಲ ಆಟಗಾರರಿಗಿಂತ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ. ಬಟ್ ಬ್ಯಾಡ್ ಲಕ್, ಐಪಿಎಲ್ನಲ್ಲಿ ಈವರೆಗೂ ಕೂಡ ಕೊಹ್ಲಿ ಟ್ರೋಫಿಯನ್ನು ಎತ್ತಿ ಹಿಡಿಯೋಕೆ ಆಗಿಲ್ಲ. ಇದೇ ಕಾರಣಕ್ಕೆ ಅಭಿಮಾನಿಗಳು ಕೂಡ ವಿರಾಟ್ಗೋಸ್ಕರನಾದ್ರೂ ಒಂದು ಸಲ ಕಪ್ ಗೆಲ್ಲಿ ಅಂತ ಪ್ರತಿ ಸಲ ಪ್ರಾರ್ಥನೆ ಮಾಡ್ತಿದ್ದಾರೆ. ಹದಿನೇಳು ಸೀಸನ್ಗಳಿಂದ ಒಂದೇ ತಂಡದಲ್ಲಿ ಆಡ್ತಿರೋ ಏಕೈಕ ಆಟಗಾರ, ಆರ್ಸಿಬಿಯ ಯಂಗ್ ಅಂಡ್ ಎನರ್ಜೆಟಿಕ್ ಬ್ಯಾಕ್ ಬೋನ್ ಚಿರತೆ ಅಂತ ಫೀಲ್ಡರ್ ಕಿಂಗ್ ವಿರಾಟ್ ಕೊಹ್ಲಿ ಬೆಂಗಳೂರು ತಂಡದ ಮೇಲೆ ಇಟ್ಟಿರೋ ಅಭಿಮಾನ ಅಂತಿಂಥದ್ದಲ್ಲ. ಹೀಗಾಗಿ ಐಪಿಎಲ್ ಆರಂಭವಾದ ವರ್ಷ ಅಂದ್ರೆ 2008 ಕೂಡ ಆರ್ಸಿಬಿಗಾಗಿ ಆಡ್ತಿರೋ ವಿರಾಟ್ ಅಭಿಮಾನಿಗಳ ಪಾಲಿನ ರಿಯಲ್ ಹೀರೋ. ಕಿಂಗ್ ಕಿಂಗ್ ಎನ್ನುತ್ತಲೇ ತಮ್ಮ ಹಾರ್ಟ್ನಲ್ಲಿ ದೇವರ ಸ್ಥಾನ ಕೊಟ್ಟಿದ್ದಾರೆ ಅಭಿಮಾನಿಗಳು. ಇನ್ನು ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ 2013 ಆವೃತ್ತಿಯಲ್ಲಿ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿದ್ರು. ಆದರೆ 2021 ಐಪಿಎಲ್ಗೂ ಮುನ್ನ ವಿರಾಟ್ ಕೊಹ್ಲಿ ಸ್ವತಃ ತಾವೇ ನಾಯಕತ್ವಕ್ಕೆ ರಾಜೀನಾಮೆ ನೀಡಿದರು. ಆರ್ಸಿಬಿಯ ಕ್ಯಾಪ್ಟನ್ ಆಗಿ 140 ಪಂದ್ಯಗಳನ್ನು ಮುನ್ನಡೆಸಿರುವ ಕೊಹ್ಲಿ 66 ಗೆಲುವು ಕಂಡಿದ್ದಾರೆ, 70 ಹೆಚ್ಚು ಪಂದ್ಯಗಳನ್ನು ಸೋತಿದ್ದಾರೆ. ಸತತ 8 ಆವೃತ್ತಿಗಳಲ್ಲಿ ಆರ್ಸಿಬಿ ತಂಡವನ್ನು ಮುನ್ನಡೆಸಿದ ಕೊಹ್ಲಿ ಒಮ್ಮೆ ಕೂಡ ಕಪ್ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ಇದೇ ಬೇಸರದಲ್ಲೇ 2022 ಕ್ಯಾಪ್ಟನ್ಸಿಯನ್ನು ಬಿಟ್ಟುಕೊಟ್ಟಿದ್ರು. ಬಳಿಕ ಫಾಫ್ ಡುಪ್ಲೆಸಿಸ್ ಸಾರಥ್ಯನೋ ಹಿಸಿಕೊಂಡ್ರು. ಆದರೆ ಕೊಹ್ಲಿಗೆ ಪ್ರಶಸ್ತಿ ಗೆಲ್ಲೋಕೆ ಸಾಧ್ಯವಾಗದಿದ್ರು ಕೂಡ ಅವರ ನಾಯಕತ್ವದಲ್ಲಿ ತಂಡದ ಜನಪ್ರಿಯತೆ ಉತ್ತುಂಗಕ್ಕೇರಿದೆ. ಹೀಗಾಗಿ ಐಪಿಎಲ್ ಅಂದ್ರೆ ಆರ್ಸಿಬಿ ಅನ್ನೋವಷ್ಟರ ಮಟ್ಟಿಗೆ ದೇಶಾದ್ಯಂತ ಕ್ರೇಜ್ ಇದೆ. ಭಾರತ ಬಿಡಿ ಹೊರ ದೇಶಗಳ ಜನ ಕೂಡ ಕನ್ನಡ ಭಾಷೆ ಬರದೇ ಇದ್ರೂ ಕೂಡ ಈ ಸಲ ಕಪ್ ನಮ್ದೇ ಅನ್ನೋ ಸಾಲನ್ನ ಹೇಳ್ತಾರೆ. ಆರ್ಸಿಬಿಗೆ ಇಷ್ಟು ದೊಡ್ಡ ಫ್ಯಾನ್ ಬೇಸ್ ಇರೋಕೆ ಮೇನ್ ರೀಸನ್ಗಳಲ್ಲಿ ವಿರಾಟ್ ಕೊಹ್ಲಿ ಕೂಡ ಒಬ್ರು. ಹೀಗಾಗಿ ಐಪಿಎಲ್ ನಲ್ಲಿ ಆರ್ಸಿಬಿ ಗೆದ್ದು ವಿರಾಟ್ ಐಪಿಎಲ್ ಟ್ರೋಫಿಯನ್ನು ಎತ್ತಿ ಹಿಡಿಯೋದನ್ನು ನೋಡಬೇಕು, ಆ ಕ್ಷಣವನ್ನು ಕಣ್ಣು ತುಂಬಿಕೊಳ್ಬೇಕು ಅಂತ ಫ್ಯಾನ್ಸ್ ಕಾಯ್ತಾನೆ ಇದ್ದಾರೆ. ಅಲ್ಲದೆ 2025 18 ಸೀಸನ್ ಆಗುತ್ತೆ, ವಿರಾಟ್ ಕೊಹ್ಲಿ ಅವರ ಜೆರ್ಸಿ ನಂಬರ್ ಕೂಡ 18, ಸೊ ಕಪ್ ನಮ್ದೇ ಅಂತ ಈಗಲಿಂದಲೇ ಫ್ಯಾನ್ಸ್ ಫಿಕ್ಸ್ ಆಗ್ತಿದ್ದಾರೆ. ಮತ್ತೊಂದು ಕಡೆ ಮುಂದಿನ ಟೂರ್ನಿಗೆ ಫ್ರಾಂಚೈಸಿ ಕೂಡ ಒಳ್ಳೆ ಆಟಗಾರರನ್ನ ಉಳಿಸಿಕೊಳ್ಳೋಕೆ ಮುಂದಾಗಿದೆ. ಸೊ ನಿಮ್ಮ ಪ್ರಕಾರ ಬೆಂಗಳೂರು ಫ್ರಾಂಚೈಸಿ ಯಾರನ್ನ ರಿಟೈನ್ ಮಾಡಿಕೊಳ್ಬೇಕು, ಯಾರನ್ನ ಕೈ ಬಿಡಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ, ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.